ಎರಡು ದಿನ ಕಳೆದರೂ ಕೂಡ ಮೈಸೂರಲ್ಲಿ ರೇಪಿಸ್ಟ್ಗಳ ಸುಳಿವಿಲ್ಲ ಆದರೆ ಸರ್ಕಾರ ಪ್ರತಿಪಕ್ಷಗಳ ಮಧ್ಯೆ ಮಾತ್ರ ರೇಪ್ ರಾಜಕೀಯ ನಡೆಯತಾ ಇದೆ ಸ್ವತಃ ಗೃಹ ಸಚಿವರೇ ರೇಪ್ ಪ್ರಕರಣದ ಬಗ್ಗೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ರು ಈ ಹೇಳಿಕೆಗೆ ಎಲ್ಲೆಡೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ದಂತೆ ಗೃಹ ಸಚಿವ ಆರಗ ಜ್ಞಾನೇಂದ್ರ ತಮ್ಮ ಹೇಳಿಕೆಯನ್ನು ಹಿಂಪಡೆದಿದ್ದಾರೆ ಮನನೊಂದು ಅಂತ ಹೇಳಿಕೆಯನ್ನು ನೀಡಿದ್ದೇನೆ ನನ್ನ ಮಗಳಂತೆ ಭಾವಿಸಿ ಹಾಗೆ ಹೇಳಿಕೆಯನ್ನು ನೀಡಿದ್ದೇನೆ ನನ್ನ ಹೇಳಿಕೆಯಿಂದ ಬೇಸರ ಆಗಿದ್ರೆ ಕ್ಷಮೆ ಯಾಚಿಸುತ್ತೇನೆ आके ನನ್ನ ಮಗಳಿದ್ದಂತೆ ನ್ಯಾಯ ಕೊಡಿಸುವುದಾಗಿ ತಿಳಿಸಿದ್ದಾರೆ ನಾನು ಮೈಸೂರಿನ ಮುನ್ನೆ ನಡೆದಂತ ಪ್ರಕರಣದಲ್ಲಿ ಮನನೊಂದು ಇವತ್ತು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ದೆ ಅದು ಮೀಡಿಯಾದಲ್ಲಿ ಬರ್ತಾ ಇದೆ ಯಾರಿಗಾದರೂ ನೋವಾಗಿದ್ದಿದ್ರೆ ಆ ಮಾತು ತಪ್ಪಾಗಿದ್ರೆ ಅದನ್ನು ವಿಷಾದಿಸುತ್ತೇನೆ ಮತ್ತು ಅದನ್ನು ವಿಡ್ರಾ ಮಾಡ್ಕೊಳ್ತೇನೆ ನಗರ ಸಚಿವ